ಸಮರ್ಪಣೆ ಮಾಡುವ ಒಂದು ಯೋಗ ಮಧ್ವಾಚಾರ್ಯರು ಮಹಾಭಾರತದಲ್ಲಿಯೂ ಕೂಡ ಉಲ್ಲೇಖ ಉಂಟು ಏಕಾದಶಿಯ ಮಹತ್ವವನ್ನು ಮಹಾಭಾರತ ತುಂಬ ವಿಸ್ತಾರವಾಗಿ ಹೇಳುತ್ತದೆ ಮುಖ್ಯವಾಗಿ ನಿದರ್ಶನ ಅಂದರೆ ಆಚಾರ್ಯರು ಕೃಷ್ಣಾಮೃತ ಮಹಾರಣವದಲ್ಲಿ ಮಹಾಭಾರತದಲ್ಲಿ ಬರುವಂತಹ ರುಕ್ಮಾಂಗದ ರಾಜ ರುಕ್ಮಾಂಗದ ರಾಜನನ್ನು ಉಲ್ಲೇಖ ಮಾಡಿ ಏಕಾದಶಿಯ ಒಂದು ಮಹತ್ವವನ್ನು ತಿಳಿಸಿಕೊಟ್ಟಿದ್ದಾರೆ ಬೇರೆ ನಮ್ಮ ಆಚಾರ್ಯರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ತಿಳಿಸುವಂತೆ ಉಲ್ಲೇಖ ಮಾಡುವಂತೆ ನಮಗೆ ಯಾವ ವೃತಗಳ ಅವಶ್ಯಕತೆ ಇಲ್ಲ ಒಂದೇ ಒಂದು ವೃತ ಶ್ರೇಷ್ಠವಾದದ್ದು ವೃತಗಳ ರಾಜ ಅಂದರೆ ಅದು ನಮ್ಮ ಏಕಾದಶಿ ಉಪವಾಸ ಇಂಥ ಹರಿದಿನ ಎಂದು ಇಂಥ ಹರಿದಿನದಂದು ನಾವು ಉಪವಾಸದಿಂದ ಇದ್ದು ದೇವರ ಸ್ಮರಣೆ ಮಾಡಿದಾಗ ಒಂದು ವಿಶಿಷ್ಟವಾದ ಪುಣ್ಯ ನಮಗೆ ಬರ್ತದೆ ಅಂತ ನಮ್ಮ ಗುರುಗಳು ವಿದ್ಯಾಮಾನ್ಯ ತೀರ್ಥರು ಏಕಾದಶಿಗಾಗಿ ಏಕಾದಶಿ ನಿರ್ಣಯಕ್ಕಾಗಿ ಹೋರಾಡಿ ಹರಿದಿನ ಎನಿಸಿದ ವೈಶಾಖ ಶುದ್ಧ ಏಕಾದಶಿ ಎಂದು ಅವರು ತಮ್ಮ ಜೀವನ ಕುಸುಮವನ್ನು ದೇವರಿಗೆ ಸಮರ್ಪಣೆ ಮಾಡಿದರು ಇದರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಸಂಗತಿ ಅಂದರೆ ನಮ್ಮ ಹರಿದಿನ ಹರಿದಿನದ ಒಂದು ಸ್ವಾಮಿಯಾದ ಅಧಿಪತಿಯಾದಂತಹ ಭಗವಂತನಿಗೆ ಗುರುಗಳು ಎಷ್ಟು ಪ್ರಿಯರಾದವರು ಅಂತನ್ನೋದು ನಮಗೆ ಆ ಭಾ ನಮಗೆ ಆ ಭಾವನೆ ಬರುತ್ತದೆ ಹೀಗೆ ಮಹಾಭಾರತ ಮತ್ತು ಅನೇಕ ಪುರಾಣಗಳು ಮತ್ತು ಮುಖ್ಯವಾಗಿ ಕೃಷ್ಣಾಮೃತ ಮಹಾರಣವಾದಿಗಳಲ್ಲಿಯೂ ಕೂಡ ಏಕಾದಶಿಯ ಮಹತ್ವವನ್ನು ಬಹಳ ತಿಳಿಸಿಕೊಟ್ಟಿದ್ದಾರೆ ಇನ್ನು ಏಕಾದಶಿಯನ್ನು ಇಲ್ಲಿ ನಾವು ಏನು ಸ್ವೀಕಾರ ಮಾಡಬೇಕು ಅಂದರೆ ಏಕಾದಶಿಯನ್ನು ಊಟ ಮಾಡ್ಬೋದು ಯಾವ ಊಟ ಅಂದರೆ ಹರಿದಾಸರು ಹೇಳುವಂತೆ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ವಿಠ್ಠಲನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿ ಸೀರೋ ಒಂದು ಆ್ಯಡ್ ಮಾಡಬೇಕಲ್ಲಿ ಏಕಾದಶಿ ದಿನ ಬಾಯಿ ಚಪ್ಪರಿ ಸೀರೋ ಅಂತ ಹೀಗೆ ರಾಮನಮ ರಾಮನಾಮವೆಂಬ ಪಾಯಸವನ್ನು ನಾವು ಏಕಾದಶಿ ಎಂದು ಕೂಡ ಪಾನ ಮಾಡ್ಬೋದು ಸ್ವೀಕಾರ ಮಾಡ್ಬೋದು ಇನ್ನು ಅನೇಕ ಭಕ್ಷ್ಯ ಭೋಜ್ಯಗಳನ್ನು ಇಂದು ನಾವು ಬುಂ ಅದು ಏನು ಭೋಜನಗಳು ಅಂದರೆ ಪುರಂದರದಾಸರು ತಿಳಿಸುವಂತೆ ಅಚ್ಚುತ ನಾಮದ ಅಕ್ಕಿಯ ಥಳಿಸಿ ಅನಂತನಾಮದ ಅನ್ನವ ಮಾಡಿ ತತ್ವಜ್ಞಾನದ ತವ್ವೇ ಕಲಿಸಿ ಕೃಷ್ಣಾನೆಂಬೋ ಕಟ್ಟಿನ ಸಾರು ಸರಬರ ಸರಬರ ಸುರಕೊಂಬಂಥ ಕೇಶವ ನಾಮದ ಕೋಸಂಬರಿಯು ಕೈವಲ್ಯಂಬೋ ಕಾಯಿಯ ರಸ ನಾನು ನೀನು ಎಂಬೋ ಹಪ್ಪಳ ಸುಟ್ಟು ಕುರು ಕುರು ತಿಂದೇನೆಂಬೋ ಮಾಧವನಾಮದ ಮಂಡಿಗೆ ಮಾಡಿ ಗೋವಿಂದ ನಾಮದ ಗೋಧಿ ಪಾಯಸ ಪುರಂದರ ವಿಠಲನ ಕೂಡಿಕೊಂಡು ಸರಬರ ಸರಬರ ಸುರಕೊಂಬಂಥ ಹಸಿವೆಯಾಗೇದ ಏಕಾದಶಿ ಹಸಿವೆಯಾಗೇದ ಅಂತ ಹೀಗೆ ಏಕಾದಶಿ ಎಂದು ಏಕಾದಶಿ ದಿನದಂದು ಭಗವಂತನ ನಾಮಗಳೆಂಬ ಭೋಜನವನ್ನ ನಾವು ಮಾಡಬೇಕು ಅಂತ ಹರಿದಾಸರು ಜಗತ್ತಿಗೆ ಸಂದೇಶವನ್ನು ಕೊಟ್ಟಿದ್ದಾರೆ ಹೀಗೆ ಅಖಂಡ